எழுதியா? இல்ல மெயின் ரோடா? சூப்பர். ஓகே ஓகே, பேக் பா பேக் பா பேக் பா. அம்மா அப்பா நந்தினி மத்த அக்ஷய் வரதா இதாரே. யாக்கே? ஒய் நோ ரியாக்ஷன். இன்னேனோ ஆர்த்தி மாடி ಒಳ கர்க்கோபேகாகிதா? ಹೌದು ಕಣೇ, ಅದಕ್ಕೆ ಬಂದಿದ್ದು. ಬೇಗ ಎದಳು ಎದಳು, ಸುಮ್ಮನೆ ಇರ್ರಿ, ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಹೋಗ್ರಿ. ಅಮ್ಮ ಮಗ ಸೊಸೆ ಬರ್ತಿದ್ದಾರೆ, ಮಂಗಳಾರತಿ ಮಾಡಿ ಮನೆಗೆ ಸೇರಿಸ್ಕೊಳ್ಳಿ. ಶಕುಂತಲಾ अक्षय काल इडबड़ी नहीं ब्रो. ಸಂಪ್ರದಾಯ ಪದ್ಧತಿನೆಲ್ಲ ಗಾಳಿಗೆ ತೂರ್ಬಿಟ್ಟು ಇವಳು ನಮ್ಮ ಮದುವೆ ಆಗೋದು ಅಲ್ಲದೆ ಇಲ್ಲಿಗೆ ಕರ್ಕೊಂಡು ಬಂದಿದೀಯಲ್ಲ, ಅಷ್ಟು ಸುಲಭವಾಗಿ ನಾವು ಇವಳು ನಮ್ಮ ಮನೆಗೆ ಸೇರಿಸ್ಕೊಳ್ತೀವಿ ಅನ್ಕೊಂಡ್ಯಾ? ನೀನು ಊನಪ್ಪ ನಾನೇ ಹೆದರ್ಕೊಂಡ್ಬಿಟ್ಯಾ ನಂದಿನಿ? ಹೇಗಿತ್ತು ನನ್ನ ಆಕ್ಟಿಂಗ್? ಕತೆಲಿ ಒಂದು ಸಣ್ಣ ಟ್ವಿಸ್ಟ್ ಇರಲಿ ಅಂತ ಈ ರೀತಿ ಆಕ್ಟ್ ಮಾಡಿದೆ. ನಾನು ಪಿಕ್ಚರ್ ಹೀರೋ ಅಲ್ವಾ, 5 ಸ್ಟಾರ್ ಅಜಯ್. ನನ್ನ ಸಿನಿಮಾ ನೋಡಿದ್ಯಾ ನೀನು? ನೋಡಿರ್ತೀಯ ಬಿಡು, ನಾನು ಸ್ವಲ್ಪ ಫಿಲ್ಮಿ. ಲೈಫಲ್ಲಿ ಒಂದು ಸಣ್ಣ ಡ್ರಾಮಾ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ಒಂದು ಚಿಕ್ಕ ಬಿಲ್ಡ್ ಅಪ್ ಕೊಟ್ಟೆ. ಲೇ ಅದಿತಿ ಬಾರೆ. ಅಜಯ್, ಇದನ್ನೆಲ್ಲ ಮಾಡಕ್ಕೆ ಯಾರು ಹೇಳಿದ್ ನಿನಗೆ? ಯಾರು ಯಾಕೆ ಹೇಳ್ಕೊಡ್ಬೇಕಪ್ಪ? ನಾನು ಎಷ್ಟು ಸಿನಿಮಾ ನೋಡಿಲ್ಲ, ನನ್ನ ಸಿನಿಮಾಲೇ ನಾನು ಮಾಡಿದ್ದೀನಿ. ಅಲ್ಲ ಅಲ್ಲ ಅಲ್ಲ, ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿದವಳು ಮಾಡಿದಾಳೆ. ರೀ, ಹೆಂಗಸರು ಮಾಡೋ ಕೆಲಸ ಎಲ್ಲ ನಿಮ್ಗೆ ಯಾಕ್ರಿ? ಬನ್ರಿ ಸುಮ್ಮನೆ ನೋಡೆ. ನೀನು ಹೆಂಗಸು ತಾನೆ, ನೀನು ಮಾಡ್ತಾ ಇದೀಯಾ? ಇಲ್ಲ ತಾನೆ, ಅದಕ್ಕೆ ನಾನು ಮಾಡ್ತಾ ಇರೋದು. ಅಮ್ಮ ನೀನಾದರೂ ಬರ್ತೀಯಾ?
ಶಕುಂತಲಾ ಬಾವಳಿಗೆ. ಬಾ ಅಂತ ಹೇಳ್ದೆ ಅಲ್ವಾ? ಏನ್ ಅಕ್ಷಯ್, ಹಾಗ ಸಡನ್ ಆಗಿ ಇಟ್ಕೊಂಡ್ಬಿಡದ? ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ನಾನ್ ಜೊತೆ ಇರ್ಬೇಕಾದ್ರೆ ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇಂಥದಕ್ಕೆಲ್ಲ ನೀನ್ ಯಾವಾಗ್ಲೂ ರೆಡಿ ಇರ್ಬೇಕು. ಛೀ, ನನಗೆ ಇವೆಲ್ಲ ಇಷ್ಟ ಆಗಲ್ಲ. ನನಗಿಷ್ಟ ಆಗುತ್ತೆ. ಆಯ್ತಾ ಪೂಜೆ ಎಲ್ಲ? ನನ್ನ ಪೂಜೆ ಏನೋ ಆಯ್ತು, ನೀವೇನ್ ಮಾಡ್ತಿದ್ದೀರಾ? ನಾನು ನನ್ನ ಪೂಜೆ ಮಾಡ್ತಾ ಇದ್ದೀನಿ. ಇದ್ಯಾವ ಪೂಜೆನೋ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಬನ್ನಿ. ಅವೆಲ್ಲ ಸೀನೇ ಇಲ್ಲ. ನೀನ್ ಬೇಕಾರೆ ಯಾವ ಪೂಜೆ ಆದ್ರೂ ಮಾಡ್ಕೋ, ಏನ್ ವ್ರತ ಬೇಕಾರ ಮಾಡ್ಕೋ, ನನ್ನ ನೀವಕ್ಕೆಲ್ಲ ಎಳಿಬೇಡ. ನಿನ್ ಭಕ್ತಿ ನಿನಗೆ, ನನ್ನ ಭಕ್ತಿ ನನಗೆ. ಏನ್ ಭಕ್ತಿನೋ? ದೇವಿ ಭಕ್ತಿ. ನಾನು ಈ ದೇವಿ ಭಕ್ತ. ಆಯ್ತು ಬಿಡಿ, ಇವಾಗ ಡೋರ್ ತೆಗೆದಿದೆ, ಯಾರು ನೋಡಲ್ಲ, ಸುಮ್ಮನೆ. ಶಕುಂತಲಾ, ಒಂದು ಕಪ್ ಕಾಫಿ ಕೊಡು. ಮಾಮ ಕರೀತಿದ್ದಾರೆ, ಕಾಫಿ ಕೊಡ್ಬೇಕು ಅವ್ರಿಗೆ. ಅಪ್ಪ ಕರೀತಿರೋದು ಅಮ್ಮನ, ಅವ್ರು ಹೋಗಿ ತರ್ಬಿಡು. ಅವ್ರು ಯಾಕೆ ಮಾಡ್ದು? ಎಂತ ಡಬ್ಬಾಸಿ ನಡೀತಾ ಇದೆ ಇಲ್ಲಿ. ಇದೇ ಸಿಚುಯೇಷನ್ ಏನಾದ್ರು ನಮ್ಮ ಸಿನಿಮಾಲ್ ಬಂದಿದ್ರೆ ಇಂಥ ಸೊಸೆಯನ್ನು ಪಡೆಯೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ವಿ ಅಂತ ಅತ್ತೆ ಮಾವಂದ್ರು ಎಲ್ಲರ ಹತ್ರ ಹೇಳ್ಕೊಂಬಂದಿರೋರು. ಅದೇ ನೀವುಗಳು ಪ್ರೀತಿಯಿಂದ ಕಾಫಿ ತಂದು ಕೊಟ್ಟಿದ್ದ ಸೊಸೆ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದೀರಲ್ಲ. ನಂದಿನಿ, ಮಾವ ಕುಡಿದಿದ್ರೇನು? ಬಾವ ನಾನಿದ್ದೀನಿ, ಕೊಡಮ್ಮ ಕುಡಿತೀನಿ. ಇದೇನ್ ಕಾಫಿನಾ? ಯಾಕ್ ಭಾವ? ಅಮೃತ, ಅಮೃತ ನಮ್ಮ. ಅದ್ಭುತವಾಗಿದೆ ನಂದಿನಿ, ಇನ್ಮೇಲಿಂದ ದಿನಾ ಬೆಳಗ್ಗೆ ನೀನೆ ನಂಗೆ ಕಾಫಿ ತಂದು ಕೊಡ್ಬೇಕು. ಫಸ್ಟ್ ನಿನ್ ಮುಖ ನೋಡ್ಮೇಲಾದ್ರೂ ನನ್ನ ಸ್ಟಾರ್ ಚೇಂಜ್ ಆಗತ್ತ ನೋಡೋಣ. ರೀ, ನಿನ್ ಬಗ್ಗೆ ಏನು ಹೇಳಲಿಲ್ಲ ಕಣೆ. ನಂದಿನಿ, ಮಧ್ಯಾಹ್ನ ಅಡುಗೆನೂ ನೀನೇ ಮಾಡಮ್ಮ. ಮಾಡ್ತಾಳೆ ಮಾಡ್ತಾಳೆ, ಕೆಲ್ಸದೊಳು ಬಿಟ್ಟೋಗಾಯ್ತು, ಇನ್ಮೇಲೆ ಎಲ್ಲ ಕೆಲಸ ಇವಳೇ ಮಾಡ್ಬೇಕು. ಏನಿದು, ಏನು ಮಾಡ್ತಿದ್ಯಾ? ಹೇಗಿದೆ ಅರೇಂಜ್ಮೆಂಟ್ಸು? ಅರೇಂಜ್ಮೆಂಟ್ಸು ಏನಕ್ಕಿದೆಲ್ಲ? ಅಯ್ಯೋ ತಡ್ಡಿ, ಆ ಮಾಯಾ ಹೇಳಿದ್ದೆಲ್ಲ ಮರ್ತ್ಬಿಟ್ಯಾ? ಇನ್ನು 3 ದಿನ ಹೋದರೆ ಅಕ್ಷಯ್ ಪೂರ್ತಿ ನನ್ನವ್ರಾಗ್ತಾರೆ. ಅವ್ರು ಸಿಕ್ಕಿದ ದಿನಾನೇ ನಮ್ಮಿಬ್ರು ಫಸ್ಟ್ ನೈಟ್. ಅದಕ್ಕೆ ಅವತ್ತೊಂದು ದಿನ ಹೇಗಿರಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಹ್ಞೂ, 3 ದಿವಸ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ನೀನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ಅಕ್ಷಯ್ ಮನೇಲಿ ಪ್ರಾಕ್ಟಿಕಲ್ಲಾಗಿ ಇವತ್ತು ಈ ಸೀನ್ ನಡೆಯುತ್ತೆ. ಏನು ಹೇಳ್ತಿದ್ಯಾ? ಮಾಯಾ ಇನ್ನೊಂದು ಮಾತು ಹೇಳಿದ್ಲು, ಅದನ್ನು ಮರ್ತ್ಬಿಟ್ಯಾ? ನಮ್ಮ ಕೆಲಸ ಸಾಧಿಸೋವರೆಗೂ ಅಕ್ಷಯ್ನ ನಂದಿನಿನ ಸೇರಕ್ಕೆ ಬಿಡಬಾರ್ದು ಅಂದಿದ್ಲು. ಅವ್ರು ಇವಾಗ ಮನೆ ರೀಚ್ ಆಗಿರ್ತಾರೆ, ಅವ್ರ ಮನೇಲಿ ಆಲ್ರೆಡಿ ಫಸ್ಟ್ ನೈಟ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಿರುತ್ತೆ. ನೋಡು, ನೀನು ಅವ್ರನ್ನ ಸೇರಕ್ಕೆ ಬಿಟ್ಟರೆ ಅಕ್ಷಯ್ ಖಂಡಿತ ನಿನಗೆ ಸಿಗಲ್ಲ.